ಜಯನಗರ ಪುನರ್ವಿಂಗಡಣೆ ಆಗಕ್ ಮುಂಚೆ ನೀವು 15-20 ವರ್ಷದಿಂದ ಅಲ್ಲಿ ತೊಡೆ ತಟ್ಟಿದ್ರಿ ರಾಮಲಿಂಗಾರೆಡ್ಡಿ ಅವರಿಗೆ. ಸೊ ರಾಮಲಿಂಗಾರೆಡ್ಡಿ ನಮ್ಗೆ ಅವತ್ತು ಎಗನಷ್ಟು ಇವತ್ತು ನಮ್ಗೆ ಎಗನಷ್ಟು. ಈ ಸರಿ ಮಗಳ ವಿರುದ್ಧ ತೊಡೆ ತಟ್ಟಬೇಕು ಅಂತ ರೆಡಿ ಆಗಿ ಕೂತಿದ್ದೀರಿ. ಸರ್ 100ಕ್ಕೆ 100 ಸತ್ಯ. ಈ ಸೌಮ್ಯಾರೆಡ್ಡಿ ಗೆದ್ರು 5 ವರ್ಷಕ್ಕೆ ಬ್ರ್ಯಾಂಡ್ ಡೆವಲಪ್ ಆಯ್ತು ಅವ್ರದ್ದು. ನಿಮ್ಮ ಪ್ರಕಾರ ಸೌಮ್ಯ ರಾಮಲಿಂಗಾರೆಡ್ಡಿ ಅಕ್ರಮಕ್ಕೆ ಸಾಥ್ ಕೊಡ್ತಾವ್ರ? ಅಕ್ರಮಕ್ಕೆ ಸಾಥ್ ಕೊಟ್ಟಿದ್ದಾರೆ. ಅಲ್ಲಿ ಬಿಲ್ಡಿಂಗ್ ಅವ್ಯವಹಾರ ಆಗಿದೆ. ರಾಮಮೂರ್ತಿ ಅವರು ಇಷ್ಟೆಲ್ಲ ರಾಜಕೀಯ ರಣಾಂಗಣದಲ್ಲಿ ಹೋರಾಟವನ್ನು ಕೊಟ್ಕೊಂಡು ಬಂದವರು, ವಿಧಾನಸೌಧ ಮೆಟ್ಲತ್ಬೇಕು ಅಂದ್ರೆ ವಿಧಾನಸಭೆ ಚುನಾವಣೆ ಕಂಟೆಸ್ಟ್ ಮಾಡಬೇಕು ಅಂತ ತಡ ಆಗಿದೆ ಯಾಕೆ ಅಂತ. ಅದು ಅದು ಒಂದು ದುರಂತ. ಯಾಕೆ ಅಂತಂದ್ರೆ ವಿಜಯ್ ಕುಮಾರ್ ಬದುಕಿದ್ದಾಗ ಎರಡು ಚುನಾವಣೆ ಗೆಲ್ಸಿದ್ರಿ, ಅವ್ರು ತೀರ್ಕೊಂಡ ಮೇಲೆ ಬೈ ಎಲೆಕ್ಷನ್ ಅವ್ರ ಬ್ರದರ್ ಸೋತ್ರಲ್ಲ ಪ್ರಹ್ಲಾದ್. ಯಾವ ಕಾರಣಕ್ಕೆ? ವಿಜಯ್ ಕುಮಾರ್ ಅಂತಂದ್ರೆ ಬ್ರ್ಯಾಂಡ್, ವಿಜಯ್ ಕುಮಾರೇ ಬ್ರ್ಯಾಂಡ್. ನಿಮ್ಮ ಕ್ಷೇತ್ರದ ಒಕ್ಕಲಿಗ ಮತದಾರರ ಮನಸ್ಥಿತಿ ಹೆಂಗಿದೆ ಅಂತ? ನಮ್ಮ ಜೈನರ ಕ್ಷೇತ್ರದ ಏನು ಒಕ್ಕಲಿಗ ಜನಾಂಗ ಇದ್ದಾರೆ, ಬಹಳ ಶಾಂತಿ ಪ್ರಿಯರು, ಜಾತಿ ಯಾವುದು ನೋಡಕ್ ಹೋಗಲ್ಲ. ಬಿಜೆಪಿ ರಿಸಲ್ಟ್ ಮಾಡಬಹುದಾ ಸರ್? 100ಕ್ಕೆ 100 ಈ ಸೇ ನಾವು ಬಿಜೆಪಿಯನ್ನ ನಾವು ಅಲ್ಲಿ ಗೆಲ್ಲಿಸ್ತೀವಿ. ಜೈನಗರದ ಒಂದು ಇನ್ಸಿಡೆಂಟ್ ಆಗುತ್ತೆ, ನಿಮ್ಮ ಮೇಲೆ ಒಂದು ಪ್ರಕರಣ ದಾಖಲು ಕೂಡ ಆಗುತ್ತೆ. ಭಾರತ ಜನೆಯ ತನ್ನದೇ ಆದ್ರೆ ಜಯ ಹೇ ಯೇಸು ಮಾತೆ ಅಂತ ಒಂದು ಬ್ಯಾನರ್ ಅಲ್ಲಿ ಯಾರು ಸೋಮ್ಯಾರೆಡ್ಡಿ ಅವರು ಇದ್ರು ಫಂಕ್ಷನ್ ಅಲ್ಲಿ, ಅವ್ರ ಟೀಮ್ ಇತ್ತು, ನಮ್ಮನ್ನ ಯಾರು ಕರೆದಿಲ್ಲ ಫಂಕ್ಷನ್ ಮಾಡು. ನೀವೇ ತಾನೇ ಪೊಲೀಸ್ ಕಾನ್ಸ್ಟೇಬಲ್ ಹೊಡೆದಿದ್ದು? ಅಮ್ಮಗೆ ಒಂದು ಹಿಡ್ಕೊಂಡು ಬಸ್ ಹಾಕೋರ ಕಪಾಳ ಕೊಡಿದ್ರು, ದೊಡ್ಡ ಪ್ರೆಷರ್ ಆಯ್ತು. ಪೇಷನ್ಸ್ ಇಲ್ವಾ? ನನಗೆ ಗೊತ್ತಿಲ್ಲ. ರಾಮಮೂರ್ತಿ ಅವ್ರನ್ನ ಯಾಕೆ ಕನ್ಸಿಡರ್ ಮಾಡಬೇಕು? ಏನ್ ಮೆರಿಟ್ಸ್ ರಾಮಮೂರ್ತಿ ಅವರಿಗೆ? ನನ್ನ ಸೀನಿಯಾರಿಟಿ ಇದೆ, ಇದನ್ನ ನಾನು ಗೆದ್ದು ತೋರಿಸ್ತೀನಿ. ಜಯನಗರ ವೆರಿ ಸೆನ್ಸಿಟಿವ್ ಏರಿಯಾ, ಆ ಜಯನಗರದ ಮತದಾರರ ಆಳ ಉದ್ದ ಏನಿದೆ ಅದರ್ಥೋರಿಗೆ ಕೊಡಿ. ಬಿಜೆಪಿ ಪಾರ್ಟಿಗೆ ಜನ ಯಾಕೆ ಓಟ್ ಹಾಕ್ಬೇಕು? ಇದು ವರ್ಲ್ಡ್ ಅಲ್ಲಿ ವಿಶ್ವಗುರು ಅಂತಂದ್ರೆ ಇವರು ಮೋದಿ ಅವರು ಮಾಡಿರುವಂತ ಕೆಲಸ. ಸೌಮ್ಯ ರಾಮಲಿಂಗಾರೆಡ್ಡಿಗಿಂತ ರಾಮಮೂರ್ತಿ ಅವ್ರು ಯಾಕೆ ಗ್ರೇಟ್? ರಾಮಮೂರ್ತಿ ಅವ್ರಿಗೆ ಯಾಕೆ ಓಟ್ ಹಾಕ್ಬೇಕು ಜಯನಗರ ಜನ? ಡೆವಲಪ್ಮೆಂಟ್ ಯಾರು ಮಾಡ್ತಾ ಅವ್ರಿಗೆ? ಬಿಜೆಪಿ ಮುಸಲ್ಮಾನರ ವಿರೋಧಿ, ಅದಕ್ಕೆ ಅವ್ರು ನಿಮ್ಗೆ ಹೋಗೋಟ್ ಆಗಲ್ಲ. ಹತ್ಯೆಗಳಾಗಿದೆಯಾ ನಿಮ್ಗೆ ಓಟ್ ಹಾಕ್ತಾರ? ಅಲ್ಪಸಂಖ್ಯಾತ್ರಿ ಸರಿ ಬಿಜೆಪಿಗೆ ಇದ್ರ ಮೇಲೆ ತಂದಿಕ್ಕಿರಲ್ಲ. ಜಾತಿ ಜಾತಿ ಮಧ್ಯ ಧರ್ಮದ ಬಗ್ಗೆ ಹೊಡೆದಾಡುವಂತ ಅವ್ರು ನಾವಲ್ಲ. ನಾವು ಭಾರತ್ ಮಾತಾಕಿ ಜೈ ಅಂತೇವಿ, ಅವ್ರೇನಂತಾರೆ ಸೋನಿಯಾ ಮಾತಾಕಿ ಜೈ ಅಂತಾರೆ. ಇಷ್ಟೇ ನಮ್ಗೆ ಅವ್ರಿಗೆ ವ್ಯತ್ಯಾಸ. ಬಿಜೆಪಿ ಇಂದ ಯಾರು ಸಿಎಂ ಆಗ್ತಾರೆ ಸರ್ಕಾರ ಬಂದ್ರೆ? ಇವತ್ತು ಅದೆಲ್ಲ ಹೈಕಮಾಂಡ್ ನ್ಯಾಷನಲ್ ಮಾಡೋದು. ಡಬಲ್ ಇಂಜಿನ್ ಸರ್ಕಾರ ಅನ್ಕೊಂಡಂಗೆ ಕೆಲಸ ಮಾಡ್ತಿದ್ಯಾ? 100ಕ್ಕೆ 100 ಮಾಡ್ತೀವಿ. ಸಿಂಗಲ್ ಲೈನ್ ಅಜೆಂಡಾ, ರಾಮಮೂರ್ತಿ ಅವ್ರದ್ದು ಬಿಜೆಪಿ ಗೆಲ್ಲಬೇಕು ಅಷ್ಟೇ. ಜಯನಗರದಲ್ಲಿ ಬಿಜೆಪಿ ಧ್ವಜವನ್ನ ಮತ್ತೆ ನಾವು ಹಾರಿಸ ಕೆಲಸವನ್ನು ಮಾಡ್ತೀವಿ. 2023 ವಿಧಾನಸಭೆ ರಣಕಣ ರಂಗೇರ್ತಾ ಇದೆ. ಬೆಂಗಳೂರಿನ 28 ಕ್ಷೇತ್ರಗಳಲ್ಲಿ ಇಲ್ಲೂ ಸಹ ಕಾವು ರಂಗೇರಿದೆ. ಬೆಂಗಳೂರಲ್ಲಿ ಬಿಜೆಪಿ ಬಲವಾಗಿದೆ ಅಂತ ಎಲ್ಲ ಅನ್ಕೊಂಡಿದೆ, ಬಲ ಮಾಡಬೇಕು ಮತ್ತಷ್ಟು ಅಂತ ಪಾರ್ಟಿ ಕೂಡ ವರ್ಕ್ ಮಾಡ್ತಿದೆ. 3 ದಶಕದಿಂದ ರಾಜಕಾರಣ ಮಾಡ್ತಾರೆ, 3 ದಶಕಕ್ಕೂ ಹೆಚ್ಚು ಕಾಲ. ಜಯನಗರ ಕೈಯಾರೆ ಕಳ್ಕೊಂಡ್ರು ಬಿಜೆಪಿ ಕಳೆದ ಬಾರಿ, ಆದರೆ ಈ ಬಾರಿ ನೆವರ್ ಎವರ್ ಚಾನ್ಸೇ ಇಲ್ಲ. ಜಯನಗರದಲ್ಲಿ ಬಿಜೆಪಿ ಗೆಲ್ಲುತ್ತೆ, ಜನ ಗೆಲ್ಲಿಸ್ತಾರೆ, ಬಿಜೆಪಿ ಬಲವಾಗಿದೆ ಅನ್ನೋದು ಹೇಳಕ್ ಬಂದಿದೆ. ನನ್ನ ಜೊತೆ ಜಯನಗರ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಸಿಕೆರಾಮ್ ಮುರ್ದು ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.